ಹರಿ ಓಂ ಸಮೃದ್ಧಿ ಹೊಂದುತ್ತಲಿದೆ ಕೃಷಿ ವೃದ್ಧಿಸುತ್ತಲಿದೆ ವ್ಯಾಪಾರ ವಹಿವಾಟುಗಳು ಜಗತ್ತಿನ ಜನರ ಎಲ್ಲರ ಮುಖದಲ್ಲಿ ಸಂತೋಷದ ನೆಗೆಯ ಹೊಣಲು ತುಂಬಿ ತುಳುಕುತ್ತಲಿದೆ ಆಧ್ಯಾತ್ಮದ ವಿಚಾರಗಳು ಜಗತ್ತಿನ ಎಲ್ಲ ಕಡೆ ಪಸರಿಸುತ್ತಲಿದೆ ನಮಸ್ಕಾರ ಇವತ್ತು ಮೈತ್ರೇಯ ಮೂರ್ತ ಅನ್ನುವಂತಹ ವಿಷಯವಾಗಿ ನಾವು ನೋಡೋಣ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ತಿಂಗಳಲ್ಲಿ ಮೂರ್ತ ಯಾವ್ಯಾವ ದಿನಗಳಲ್ಲಿ ಬರುತ್ತೆ ಮೈತ್ರೇಯ ಮೂರ್ತ ಅಂದರೆ ಏನು ಮೈತ್ರೇಯ ಮೂರ್ತ ಅನ್ನುವಂಥದ್ದು ಎಲ್ಲರೂ ತಿಳ್ಕೊಂಡಿರೋದೇನು ಅಂದರೆ ನಮ್ಮ ಸಾಲವನ್ನು ಕ್ಲಿಯರ್ ಮಾಡಿಕೊಳ್ಳಲಿಕ್ಕೆ ಅಂತ ಸಾಲ ಒಂದೇ ಅಲ್ಲ ನಮ್ಮಲ್ಲಿರುವಂತಹ ಹಣದ ಅಂದರೆ ಐಶ್ವರ್ಯವನ್ನು ವೃದ್ಧಿಸಿಕೊಳ್ಳೋದು ದ್ವಿಗುಣಗೊಳಿಸುವಂತಹ ಕೆಲಸವನ್ನು ಸಮೇತ ಈ ಮೈತ್ರೇಯ ಮುಹೂರ್ತ ಮಾಡುತ್ತೆ ಆ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂದರೆ ಸೊ ನಮ್ಮ ಹತ್ರ ಏನು ನಮಗೆ ಬೇಕಾಗಿದೆ ಆ ಒಂದು ಸಮಯದಲ್ಲಿ ಹಣವನ್ನು ತೆಗೆದಿಡುವಂತಹ ವ್ಯವಸ್ಥೆ ಪೂಜೆ ಮಾಡಿ ಅದನ್ನು ತೆಗೆದಿಡಿ ಸೊ ಯಾವ ರೀತಿ ಅಂದರೆ ನೋಡಿ ಈಗ ಒಂದು ನಾನು ಈಗ ಆಲ್ರೆಡಿ ನನ್ನ ಮುಹೂರ್ತ ಹಳೆಯ ಒಂದು ವಿಡಿಯೋಗಳಲ್ಲಿ ಹೇಳಿದ್ದೆ ಯಾವ್ಯಾವ ರೀತಿ ನಾವು ಪೂಜೆ ಮಾಡಬೇಕಾದ್ರೆ ಏನೆಲ್ಲ ಮಾಡಬೇಕು ಅಂತ ಅದೇ ಥರ ಮಾಡ್ಕೊಳ್ಳಿ ಇಲ್ಲ ನಾವು ಅದೆಲ್ಲ ಮಾಡಲಿಕ್ಕಾಗಿಲ್ಲ ನಮಗೆ ನೋಡಲಿಕ್ಕೆ ಅದಕ್ಕೆಲ್ಲ ಸಮಯ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಕವರ್ ತೊಗೊಳ್ಳಿ ಎನ್ವೆಲಪ್ ಕವರ್ ತೊಗೊಳ್ಳಿ ಆದಷ್ಟು ಅದು ಹಸಿರು ಕಲರ್ದು ಆದರೆ ಒಳ್ಳೆಯದು ಅಥವಾ ಹಳದಿ ಕಲರ್ದು ತೊಗೊಳ್ಳಿ ಅಥವಾ ಬಿಳಿ ತೊಗೊಳ್ಳಿ ಸೊ ಆ ಥರದ್ದು ತೊಗೊಂಡು ಆ ಕವರ್ನ ಮೇಲೆ ಬರೀರಿ ಸ್ಕೆಚ್ ಪೆನ್ನಲ್ಲಿ ಹಸಿರು ಇಂಕಲ್ಲಿ ಬರೆದ್ರೆ ಇನ್ನೂ ಒಳ್ಳೆಯದು ಹಸಿರು ಇಂಕಲ್ಲಿ ನಿಮಗೆ ಏನು ಬೇಕು ಈಗ ನಿಮಗೆ ಒಂದು ಮನೆ ಕಟ್ಟಿಸ್ಬೇಕು ಅದಕ್ಕೆ ಒಂದು ಒಂದು ಕೋಟಿ ರೂಪಾಯಿ ದುಡ್ಡು ಬೇಕಾಗುತ್ತೆ ಸೊ ಹಾಗಾಗಿ ಬರೀರಿ ಅದರ ಮೇಲೆ ಈ ಥರ ನನಗೆ ಮನೆ ಕಟ್ಟಬೇಕಾಗಿದೆ ಅದಕ್ಕೆ ಒಂದು ಕೋಟಿ ರೂಪಾಯಿ ನನಗೆ ದುಡ್ಡಿನ ಅವಶ್ಯಕತೆ ಇದೆ ಅದನ್ನು ಬರುವ ಹಾಗೆ ಮಾಡಿಕೊಡು ಹೇಳಿ ಒಂದು ಕವರ್ ತೆಗೆದೀನಿ ಅದರಲ್ಲಿ ಆ ಮೈತ್ರಿಯ ಮುಹೂರ್ತ ನಾನು ಏನು ಸಮಯ ಹೇಳ್ತೀನಿ ಆ ಸಮಯದಲ್ಲಿ ಪೂಜೆ ಮಾಡಿ ಅದರೊಳಗಡೆ ಆ ಹಣವನ್ನು ತೆಗ್ದೀನಿ ಇಲ್ಲ ಯಾರು ಹತ್ರ ನಾವು ಸಾಲ ತೊಗೊಂಡಿರ್ತೀವಿ ಎಷ್ಟೇ ಇರಲಿ ಒಂದು ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ಹತ್ತು ಕೋಟಿ ಎಷ್ಟು ಹಣ ಇರಲಿ ಸಾಲ ಆ ಸಾಲ ಇರುವಂತಹವರ ಹೆಸರನ್ನು ಬರಿಬೇಕು ಆ ಕವರ್ ಮೇಲೆ ಬರೆದುಬಿಟ್ಟು ಇವ ಇವಾಗ ಉದಾಹರಣೆಗೆ ಒಬ್ಬರಿ ರಾಮಸ್ವಾಮಿ ಅವರ ಹೆಸರನ್ನು ಬರೀ ರಾಮಸ್ವಾಮಿ ಅಂತ ಬರೀವಿ ಬರೆದುಬಿಟ್ಟು ಅವರಿಗೆ ಅವರಿಗೆಷ್ಟು ನಾವು ಸಾಲ ಕೊಡಬೇಕಾಗಿದ್ದು ಆ ಸಾಲದ ಅಸಲಿನ ಒಂದು ಭಾಗವನ್ನು ಒಂದು ಹತ್ತು ರೂಪಾಯಿನೋ ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ಆ ಕವರ್ನೊಳಗೆ ತೆಗೆದಿಟ್ಬಿಡಿ ಸೊ ಏನಾಗುತ್ತೆ ಅಂದರೆ ಆ ಕವರ್ನ ಹಾಗೆ ಇಟ್ಕೊಳ್ಳಿ ಮುಂದಿನ ತಿಂಗಳಲ್ಲಿ ಅದೇ ಮೈತ್ರಿಯ ಮುಹೂರ್ತ ಬಂದಾಗ ಅದೇ ಥರ ಆ ತಿಂಗಳಲ್ಲಿ ಅಷ್ಟು ಮೈತ್ರಿಯ ಮೂರ್ತಗಳು ಬರುತ್ತೆ ಆ ಸಮಯದಲ್ಲಿ ಅದನ್ನು ಒಂದು ಸ್ವಲ್ಪ ಸ್ವಲ್ಪನೆ ತೆಗೆದಿಡ್ತಾ ಬನ್ನಿ ಹಸಲನ್ನು ತೆಗೆದಿಡ್ತಾ ಬನ್ನಿ ಸೊ ಆದಷ್ಟು ಅವರಿಗೆ ಆ ಕೊಡಬೇಕಾದರೆ ಸಾಲ ಕೊಡಬೇಕಾದ್ರೆ ಈ ಹಣವನ್ನು ಸೇರಿಸಿ ಅವರಿಗೆ ಕೊಡ್ತಾ ಬನ್ನಿ ಸೊ ಇದು ಸಾಲವನ್ನು ತೀರಿಸಲಿಕ್ಕೂ ಬರುತ್ತೆ ನಮ್ಮ ಹಣವನ್ನು ವೃದ್ಧಿಸಲಿಕ್ಕೂ ಬರುತ್ತೆ ಸೊ ನಮ್ಮ ಮನೆಯಲ್ಲಿ ಮಗುವಿಗೆ ಮದುವೆ ಇದೆ ಮಗಳಿಗೆ ಮದುವೆ ಇದೆ ಆ ಮಗಳ ಮದುವೆಗೆ ನನಗೆ ಇಷ್ಟು ದುಡ್ಡು ಬೇಕಾಗುತ್ತೆ ಬರದೆಡಿ ಒಂದು ಚೀಟಿಯಲ್ಲಿ ಬರೆದು ಆ ಕವರ್ ಒಳಗೆ ಹಾಕಿ ನಿಮ್ಮ ಎಷ್ಟು ಇದೆ ನಿಮ್ಮ ಒಂದು ಸಂಕಲ್ಪ ಮಾಡಿಕೊಂಡು ಹಾಕಿ ಅದು ಅಷ್ಟೇ ಹಣವನ್ನು ಯಾವುದೋ ಒಂದು ರೂಪದಲ್ಲಿ ನಮಗೊಂದು ಬಿಸ್ನೆಸ್ ಅವಕಾಶವೋ ಅಥವಾ ಬೇರೆ ಥರದ ಅವಕಾಶಗಳು ನಮಗೆ ಬಂದು ಒದಗಿ ಬಂದು ನಮಗೇನಾಗುತ್ತೆ ಅಂದರೆ ಅದು ದುಡ್ಡು ಬಂದು ಸೇರಿಕೊಳ್ಳುತ್ತೆ ಹಾಗಾಗಿ ಈ ಮೈತ್ರೇಯ ಮುಹೂರ್ತ ಫೆಬ್ರವರಿ ತಿಂಗಳಲ್ಲಿ ಯಾವ್ಯಾವ ಸಮಯದಲ್ಲಿ ಯಾವ ದಿನದಲ್ಲಿ ಬರುತ್ತೆ ಅಂದರೆ ಏಳನೇ ತಾರೀಕು ಫೆಬ್ರವರಿ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡು ಸೋಮವಾರ ಬರುತ್ತೆ ಅವತ್ತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹಿಡಿದು ಒಂದು ಗಂಟೆ ಮಧ್ಯಾಹ್ನ ಒಂದು ಗಂಟೆ ತನಕ ಈ ಒಂದು ಮೈತ್ರೇಯ ಮುಹೂರ್ತ ಇರುತ್ತೆ ಏಳನೇ ತಾರೀಕು ಸೋಮವಾರ ಬರುತ್ತೆ ಆ ದಿನದಲ್ಲಿ ಬೆಳಗ್ಗೆ ಹನ್ನೊಂದರಿಂದ ಒಂದು ಗಂಟೆ ತನಕ ಇರುತ್ತೆ ಈ ಸಮಯದ ಅಂದರೆ ಆದಷ್ಟು ನಾವು ಏನು ಮಾಡಬೇಕು ಅಂದರೆ ಹನ್ನೊಂದರಿಂದ ಒಂದು ಇದರ ಮಧ್ಯಭಾಗವನ್ನು ಸೆಲೆಕ್ಟ್ ಮಾಡಿ ಆ ಸಮಯದಲ್ಲಿ ಪೂಜೆ ಮಾಡಿ ಇಡುವಂಥದ್ದು ತುಂಬ ಶ್ರೇಷ್ಠವಾಗಿರುತ್ತೆ ಸೊ ಹಾಗಾಗಿ ಆ ಮಧ್ಯಭಾಗದಲ್ಲಿ ನಾವು ಪೂಜೆ ಮಾಡಿ ನಾವು ಆ ಒಂದು ಹಣವನ್ನು ಅದರೊಳಗೆ ತೆಗೆದಿಡಿ ತೆಗೆದಿಟ್ಟು ಒಂದು ಇಪ್ಪತ್ತೇಳು ಬಾರಿಯಾದರೂ ಲಕ್ಷ್ಮೀ ಮಂತ್ರವನ್ನು ನಾವು ಜಪನೆ ಅಂದರೆ ಪಠನೆ ಮಾಡೋದು ಜಪಿಸುವುದು ತುಂಬ ಒಳ್ಳೆಯದಾಗತ್ತೆ ಲಕ್ಷ್ಮೀ ಮಂತ್ರದಲ್ಲಿ ಸುಮಾರು ಮಂತ್ರವಿದೆ ಅದರಲ್ಲಿ ಯಾವುದಾದ್ರನ್ನಾದರೂ ನಾವು ಹೇಳ್ಬೋದು ಸೊ ಹಾಗಾಗಿ ಅದನ್ನು ಮ ಮಂತ್ರವನ್ನ ಹೇಳಿ ಅಥವಾ ಶುಕ್ರನ ಮಂತ್ರ ಓಂ ಧ್ರಾಂ ಧ್ರೀಂ ದ್ರೋಂ ಸಹ ಶುಕ್ರಾಯ ನಮಃ ಶುಕ್ರನ ಮಂತ್ರವನ್ನು ಹೇಳಬಹುದು ಅಥವಾ ಓಂ ಸರ್ವಮಂಗಲ ಸರ್ವಾರ್ಥ ಶಿವೇ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ಇದನ್ನು ಸರ್ವಮಂಗಲವನ್ನು ನಮಗೆ ಅನುಗ್ರಹಿಸುವಂತಹ ಮಹಾತಾಯಿಯ ಒಂದು ಮಂತ್ರವನ್ನು ಕೂಡ ನಾವು ಹೇಳಿ ಇಪ್ಪತ್ತೇಳು ಬಾರಿ ಹೇಳಿ ಅಥವಾ ನೂರ ಎಂಟು ಬಾರಿ ಹೇಳಿದರೆ ತುಂಬ ಶ್ರೇಷ್ಠ ಅಟ್ಲೀಸ್ಟ್ ಇಪ್ಪತ್ತೇಳು ಬಾರಿ ಆದರೂ ಹೇಳಿಬಿಟ್ಟು ನಾವು ಈ ಹಣವನ್ನು ತೆಗೆದಿರ್ಬೋದು ನಂತರ ಎರಡನೇ ದಿನ ಯಾವುದು ಬರುತ್ತೆ ಈ ತಿಂಗಳಲ್ಲಿ ಎರಡು ಸತಿ ಬರುತ್ತೆ ಫೆಬ್ರವರಿಯಲ್ಲಿ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಅವತ್ತು ಬುಧವಾರ ಬರುತ್ತೆ ಬುಧವಾರ ಬೆಳಗ್ಗಿನ ಜಾವ ಅಂದರೆ ಇಪ್ಪತ್ತ ಎರಡನೇ ರಾತ್ರಿ ಮನಗ್ತೀವಲ್ವ ಮನಗಿದಾಗ ಬೆಳಗ್ಗಿನ ಜಾವ ಅಂದರೆ ಇಪ್ಪತ್ತ್ಮೂರನೇ ತಾರೀಕು ಬೆಳಗಿನ ಜಾವ ಒಂದು ಗಂಟೆಯಿಂದ ಮೂರು ಗಂಟೆ ತನಕ ಬರುತ್ತೆ ಈ ಸಮಯ ತುಂಬ ವಿಶೇಷವಾಗಿರುತ್ತೆ ಆ ಸಮಯದಲ್ಲಿ ಮೈತ್ ಒಂದು ಏನಂದರೆ ಬ್ರಾಹ್ಮಿ ಮುಹೂರ್ತ ಪ್ರಾರಂಭ ಆಗೋ ಸಮಯಕ್ಕೆ ಬರುತ್ತೆ ಮೂರು ಗಂಟೆ ಸೊ ಆ ಸಮಯದಲ್ಲಿ ನಾವು ಹಣವನ್ನು ತೆಗೆದಿಡ್ಬೋದು ಸೊ ಮಧ್ಯದ ಭಾಗ ಅಂದರೆ ಇವಾಗ ಒಂದರಿಂದ ಮೂರು ಅಂದರೆ ಎರಡು ಗಂಟೆ ಸಮಯಕ್ಕೆ ನಾವು ಪೂಜೆ ಮಾಡಿ ಇಟ್ಟರೆ ತುಂಬ ವಿಶೇಷ ಆ ಸಮಯದಲ್ಲಿ ಪೂಜೆ ಮಾಡಿ ಇಡಿ ಹೆಣ್ಣು ಮಕ್ಕಳು ಅವತ್ತು ನಾವು ಏನು ಪೀರಿಯಡ್ಸ್ ಆಗಿದ್ವಿ ಆ ಥರ ಇದ್ದಾಗ ಅವರು ಮಾಡಬೇಡಿ ಅವ್ರು ನಿಮ್ಮ ಬದಲಾಗಿ ನಿಮ್ಮ ಮಕ್ಕಳ ಕೈನಲ್ಲೋ ಅಥವಾ ನಿಮ್ಮ ಮನೆಯವರ ಹೆಸರನ್ನು ಹೇಳಿ ಅವರಿಗೆ ಮಾ ಅವರಿಂದ ಅದನ್ನು ಕೆಲಸವನ್ನು ನೀವು ಈ ರೀತಿ ಮಾಡಿ ಅಂತ ಹೇಳಬಹುದು ಸೊ ಇದನ್ನು ನಾವು ಮಾಡ್ತಾ ಬಂದ್ವಿ ಅಂದರೆ ನೂರು ಪರ್ಸೆಂಟ್ ನಮ್ಮ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಎಲ್ಲವೂ ಸರಿಹೋಗಿ ನಾವು ಆರ್ಥಿಕವಾಗಿ ಮುಂದುವರಿಯಲಿಕ್ಕೆ ಒಂದು ಅನುಕೂಲವನ್ನು ಮಾಡುತ್ತೆ ಯಾಕಂದರೆ ತುಂಬ ಜನ ನನಗೆ ಫೋನ್ ಮಾಡಿ ಈಗಾಗಲೇ ಹೇಳಿದರೆ ನಮ್ಮದು ಹಿಂಗಾಯಿತು ಗುರುಗಳೇ ತುಂಬ ಚೆನ್ನಾಗಾಗಿದೆ ನಂದು ಬರ ಬರದೇ ಇರೋಂಥ ಸಾಲಗಳು ಬಂದಿದ್ದಾವೆ ಸೊ ನಮಗೊಂದು ಅವಕಾಶ ಸಿಕ್ಕಿದೆ ಒಳ್ಳೆಯ ಇನ್ಕಮ್ ಬರ್ತಾ ಇದೆ ಅನ್ನೋಂಥ ಸುಮಾರು ಜನ ಹೇಳಿದರೆ ನೀವು ಈ ಒಂದು ಅವಕಾಶವನ್ನು ಬಳಸ್ಕೊಂಡು ಈ ಮೈತ್ರೇಯ ಮುಹೂರ್ತದ ಪೂಜೆಯನ್ನು ಮಾಡಿ ನೀವು ಧನ್ ಒಂದು ಸಕ್ಸಸ್ ಆಗಿ ಅಂತ ಹೇಳಿಬಿಟ್ಟು ನಾನು ಬೇಡ್ಕೊಳ್ತೀನಿ ಧನ್ಯವಾದಗಳು